ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಸಂಸದ ಜಿಎಸ್ ಬಸವರಾಜು ಸ್ವಾರ್ಥಕ್ಕಾಗಿ ನೀಚ ರಾಜಕಾರಣ ಮಾಡುತ್ತಾ ಬಿಜೆಪಿಯನ್ನು ನಾಶ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಪಾದಿಸಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರುವ ಮಾಜಿ ಸಂಸದ ಜಿಎಸ್ ಬಸವರಾಜು ಬಿಜೆಪಿಯನ್ನು ಜಿಲ್ಲೆಯಲ್ಲಿ ಸರ್ವನಾಶ ಮಾಡುತ್ತಿದ್ದಾರೆ. ಪಕ್ಷ ಕಟ್ಟಿ ಬೆಳೆಸಿದ ಮೂಲ ಕಾರ್ಯಕರ್ತರನ್ನು ಕಡೆಗಣಿಸಿ ಪಕ್ಷವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹರಿಹಾಯ್ದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣನವರು, ಜಿಎಸ್ ಬಸವರಾಜು ಹಾಗೂ ಅವರ ಪುತ್ರ ಜಿಬಿ ಜ್ಯೋತಿ ಗಣೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಪಕ್ಷವನ್ನು ಒಡೆದಿದ್ದಾರೆ. ಇದನ್ನು ಸರಿ ಮಾಡಬೇಕಾದ ರಾಜ್ಯ ನಾಯಕರು ನಿರ್ಲಕ್ಷ್ಯ ಮಾಡಿದ್ದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತುಮಕೂರು ನಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಂಚಿತರಾದ ಸೊಗಡು ಶಿವಣ್ಣ ತಮ್ಮ ವಿರುದ್ದ ರಾಜ್ಯ ನಾಯಕರಲ್ಲಿ ಅಪಪ್ರಚಾರ ಬಿತ್ತಿ ತಮ್ಮ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಲ್ಲದೆ ತಮಗೆ ಟಿಕೆಟ್ ತಪ್ಪಲು ಪಿತೂರಿ ಮಾಡಿ ಮಗ ಜ್ಯೋತಿ ಗಣೇಶ್ಗೆ ಕುಡಿಸಿದರು. ಜಿಲ್ಲೆಯ ಇತರ ಕ್ಷೇತ್ರಗಳಲ್ಲೂ ಬಿಜೆಪಿ ಇಬ್ಬಾಗಿಸಿ ಸ್ವಾರ್ಥ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದರು. ಹಣ ಪಡೆದು ಬಿಜೆಪಿ ಟಿಕೆಟ್ಗಳನ್ನು ಕೊಡಿಸಿದ್ದಾರೆ. ಪಾವಗಡದಲ್ಲಿ ಪಕ್ಷದ ನಿಷ್ಠಾವಂತರನ್ನು ಕಡೆಗಣಿಸಿ ನಿವೃತ್ತ ಅಧಿಕಾರಿ ಬಲರಾಮ್ ಅವರಿಂದ ಹಣ ಪಡೆದು ಟಿಕೆಟ್ ಕೊಡಿಸಿದ್ದಾರೆ. ಪಕ್ಷವನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿರುವ ಜಿಎಸ್ ಬಸವರಾಜು ಪಕ್ಷವನ್ನು ಹಾಳು ಮಾಡುತ್ತಿದ್ದಾರೆ ಎಂದರು. ಹಲವಾರು ವರ್ಷಗಳಿಂದ ಬಿಜೆಪಿಗೆ ದುಡಿದ ಕಾರ್ಯಕರ್ತರನ್ನು ಮೂಲೆಗುಂಪು ಮಾಡಿದ್ದಾರೆ. ಕಾರ್ಯಕರ್ತರು ನೊಂದಿದ್ದಾರೆ, ಆದರೂ ಧೃತಿಗೆಡದೆ ಪಕ್ಷ ಸಂಘಟನೆ ಮಾಡಲು ಶ್ರಮಿಸುವಂತೆ ತಿಳಿಸಿದ್ದೇನೆ ಎಂದು ಸೊಗಡು ಶಿವಣ್ಣ ಹೇಳಿದರು. ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವ ಅವಶ್ಯಕತೆ ಇದೆ. ನರೇಂದ್ರ ಮೋದಿರವರ ನಾಯಕತ್ವ ಬೆಂಬಲಿಸಲು ಎಲ್ಲ ಕಾರ್ಯಕರ್ತರು ಪಕ್ಷ ಕಟ್ಟುತ್ತಾರೆ. ಹಿಂದುತ್ವ ಪ್ರತಿಪಾದಿಸುವ ರಾಷ್ಟ್ರಾಭಿಮಾನ, ಸ್ವಾಭಿಮಾನ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಜಾತ್ಯತೀತ ಕೋಮು ದ್ವೇಷರಹಿತ ಸಮೂಹ ಕಟ್ಟಲು ಕಾರ್ಯಪ್ರವೃತ್ತರಾಗಿ ಬಿಜೆಪಿ ಏಳಿಗೆಗೆ ಶ್ರಮಿಸುವುದಾಗಿ ಹೇಳಿದರು. ಯಡಿಯೂರಪ್ಪ ಕೆಜೆಪಿ ಪ್ರಾರಂಭಿಸಿದಾಗ ಸಂಘದ ಮೂಲದವರು ಬಿಜೆಪಿ ಕಾರ್ಯಕರ್ತರು ಪಕ್ಷದಲ್ಲೇ ಉಳಿದಾಗ ಈ ಅವಕಾಶ ಬಳಸಿಕೊಂಡು ಜಿಎಸ್ ಬಸವರಾಜು ಜಾತಿ ರಾಜಕೀಯ ಮಾಡಿ ಯಡಿಯೂರಪ್ಪ ಅವರಲ್ಲಿ ತಮ್ಮ ವಿರುದ್ಧ ಚಾಡಿ ಹೇಳುತ್ತಾ ಪಿತೂರಿ ನಡೆಸಲು ಮುಂದಾದರು. ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ಟೂಡಾ ಬಿಡುಗಡೆ ಮಾಡಿದ್ದ ಅನುದಾನದ ಕಾಮಗಾರಿಗಳ ಕ್ರಿಯಾ ಯೋಜನೆ ಟೆಂಡರ್ ಅನುಮೋದನೆ ಅನುಷ್ಠಾನಕ್ಕೆ ತಡೆವಿಡಲು ನಗರಸಭಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಎಂಬ ಅನಧಿಕೃತ ಸಂಘ ಸ್ಥಾಪಿಸಿ ಲೋಕಾಯುಕ್ತಕ್ಕೆ ಪ್ರಕರಣ ದಾಖಲಿಸಿ ಕಾಮಗಾರಿ ನಿಲ್ಲಿಸಿ ವೈರತ್ವ ಸಾಧಿಸಿ ಜಿಎಸ್ ಬಸವರಾಜು ನೀಚ ರಾಜಕಾರಣ ಮಾಡಿದರು ಎಂದು ಸೊಗಡು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಾರಿ ಚುನಾವಣೆ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲೂ ಸ್ವಾರ್ಥ ರಾಜಕಾರಣ ಮಾಡಿದರು. ಶಿರಾ, ಮಧುಗಿರಿ, ಕೊರಟಗೆರೆ, ಪಾವಗಡ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕೀಳುಮಟ್ಟದ ರಾಜಕಾರಣ ಮಾಡಿದರು. ನಾನು ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮೂಲ ಕಾರ್ಯಕರ್ತ. ನನಗೆ ರಾಜ್ಯದ ನಾಯಕರು ನನ್ನ ಸೇವೆಯನ್ನು ಕಡೆಗಣಿಸಿರುವ ಬಗ್ಗೆ ಅಸಮಾಧಾನವಿದೆ. 10-6 ವರ್ಷಗಳಿಂದ ಪಕ್ಷಕ್ಕೆ ದುಡಿದವರನ್ನು ಬಿಜೆಪಿ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡದೆ ನಿರ್ಲಕ್ಷಿಸಲಾಗಿದೆ. ಪಕ್ಷಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಜಿಎಸ್ ಬಸವರಾಜು ಮೋಸ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕದಿದ್ದರೆ ಪಕ್ಷವು ಅವಸಾನದತ್ತ ಹೋಗುತ್ತದೆ ಎಂದು ಸೊಗಡು ಶಿವಣ್ಣ ಹೇಳಿದರು. ಸಾಲ ಮಾಡಿದ್ರು ಮೋಸಕರ ಅಲ್ಲ, ಸಾಲ ಮಾಡಿದ್ರು ತೀರಿಸಬೇಕಾಗ್ತದೆ. ಯಾಕಂದ್ರೆ ಸಮಾಜ ಇರೋದೇ ಅದಕ್ಕಾಗಿ ಹೇಳೆ. ಅವಂತ ಇಷ್ಟು ಇವಂತ ಇಷ್ಟು ಕೈಬಿಟ್ಟಲ್ಲ. ಇವತ್ತು ನಮ್ಮ ಪಾರ್ಟಿ ಬಂದಿರ್ತಕ್ಕಂತ ಯಾರು ಎಂ ಸಿ ಅಲ್ಲ ಸಿ ಎಂ ನಾಗರಾಜ್ ಅವರು ಎಲ್ಲ ಒಂದ್ ಕಡೆ ಕಾಯ್ ಬಿಟ್ಟವ್ರೆ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಹುಳಿ ನಾಯಕರದ್ದು ಯಾಕಪ್ಪ ಅವರಿಗೆ ಕೊಟ್ಟು ವಾಪಸ್ ಅವರಟ್ಕೊಳ್ಳೆ ತಗೊಂಡ್ಬಿಟ್ರು ಇಬ್ರು ಯಾರು ಮಂಜಣ್ಣ ಅವರಿಬ್ರು ಅಲ್ಲಿ ಕೃಷ್ಣ ನಾಯಕ ನಾನು ಇಂಥವನ್ನೆಲ್ಲ ಕೆಟ್ಟ ಇವನ್ನೆಲ್ಲ ನೋಡಿ ಹೌದಲ್ಲ ಮೈಸೂರು ಹೇಳ್ತಿ ತಡೆಯ ಈ ಜೀವನ ನೋಡ್ಬಿಟ್ಟು ನಾನು ನನ್ನ ಕಾರ್ಯಕರ್ತರು ಹಿಂಗಿದ್ದೀವಿ ನಿಮ್ಮ ತವರಿಗಲ್ಲಪ್ಪ ನನ್ನ ಪಾರ್ಟಿ ನನ್ನ ಸಮಾಜ ಉಳಿಯೋದಕ್ಕೆ ಹಿಂಗಿರೋದು ಇದ್ರೆ ನಾನೇ ಮಾಡ್ತಿದ್ದೇಳು ನನ್ನ ಕಾರ್ಯಕರ್ತರು ನಾವು ತಗೋಬೋದ ಕತ್ತಿ ಗುರಾಣಿ ಏನಕ್ಕೆ ನನ್ನ ಪಾರ್ಟಿ ಬಗ್ಗೆ ನಾನೇನೆ ಕುಸ್ತಿ ಮಾಡೋದು ಅಷ್ಟೇ ಇದು ಮಾಡೋ ಆ ದೃಷ್ಟಿಯೊಳಗೆ ನಾವು ಬದುಕಿರ್ತಕ್ಕಂಥದ್ದು ಅದಕ್ಕೋಸ್ಕರ ತಾವು ಎಲ್ಲಿ ಒಳ್ಳೇದಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ಒಂದು ರೂಪ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್. ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮಹೇಶ್, ಪಂಚಾಕ್ಷರಯ್ಯ, ಶಾಂತಕುಮಾರ್, ಪ್ರಸನ್ನಕುಮಾರ್, ಪ್ರಕಾಶ್, ಏಕಾಂತ್, ನವೀನ್, ಬನಶಂಕರಿ ಬಾಬು, ಜಿಕೆ ಬಸವರಾಜು, ಗೋಪಾಲಕೃಷ್ಣ, ಮದನ್ ಸಿಂಗ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತುಮಕೂರು ನಗರ ಠಾಣೆಯಲ್ಲಿ ಪೊಲೀಸರ ವಶದಲ್ಲಿದ್ದ ಆರೋಪಿ ಮೃತಪಟ್ಟಿದ್ದಾನೆ. ಪ್ರಕರಣವೊಂದರಲ್ಲಿ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ ಘಟನೆ ಸಂಭವಿಸಿದೆ.
ಬೈಕ್ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ವಶದಲ್ಲಿದ್ದ ಆರೋಪಿಯೊಬ್ಬ ವಿಚಾರಣೆ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದನೆಂದು ಎಸ್ಪಿ ಡಾ ದಿವ್ಯ ಗೋಪಿನಾಥ್ ಅವರು ತಿಳಿಸಿದರು. ಪೊಲೀಸ್ ವಶದಲ್ಲಿದ್ದ ಸಂದರ್ಭದಲ್ಲಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣವನ್ನು ಮುಂದಿನ ತನಿಖೆಗಾಗಿ ಸಿಐಡಿಗೆ ಒಪ್ಪಿಸಲಾಗುವುದು ಎಂದು ಎಸ್ಪಿ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಚುಳ್ಳಂಬಳ್ಳಿ ಗ್ರಾಮಸ್ಥರು ಹಿಡಿದಿದ್ದಾರೆಂಬ ಮಾಹಿತಿಯ ಮೇರೆಗೆ ನಗರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ತಮ್ಮ ಸಿಬ್ಬಂದಿಯೊಂದಿಗೆ ಕಳೆದ ರಾತ್ರಿ ತೆರಳಿದ್ದರು. ಈ ಸಂದರ್ಭದಲ್ಲಿ ಮೂವರು ಆರೋಪಿಗಳಿಗೆ ಗ್ರಾಮಸ್ಥರು ತೀವ್ರವಾಗಿ ಹಲ್ಲೆ ನಡೆಸಿದ್ದು ಮೂವರ ಪೈಕಿ ಒಬ್ಬ ಕೈಯಲ್ಲಿದ್ದ ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ದನೆಂದು ಹೇಳಲಾಗಿದೆ. ಈ ಸಂಬಂಧ ಬೆಂಗಳೂರಿನ ಮಹಮ್ಮದ್ ಆಫ್ತ, ಸೈಯದ್ ಖಾಸಿಂ ಸಾಬ್, ಶೇಖರ್ ಮೂವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಪಿಸ್ತೂಲ್ ಹೊಂದಿದ್ದ ಮಹಮ್ಮದ್ ಆಫ್ತಾನನ್ನು ಸಬ್ಇನ್ಸ್ಪೆಕ್ಟರ್ ಅವರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದ ವೇಳೆಯಲ್ಲಿ ಮಹಮ್ಮದ್ ಆಫ್ತ ಠಾಣೆಯಲ್ಲೇ ಕುಸಿದು ಬಿದ್ದು ತಕ್ಷಣ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಮೃತಪಟ್ಟಿದ್ದಾನೆಂದು ಎಸ್ಪಿ ರವರು ತಿಳಿಸಿದರು. ತದನಂತರ ಈ ಒಂದು ಆಸಾಮಿ ಅಕ್ಯೂಸ್ಡ್ ವರ್ಣನೆಯಿಂದ ಮೊಹಮ್ಮದ್ ಅವರ ಕೈಯಲ್ಲಿ ಒಂದು ಪಿಸ್ಟಲ್ ಇದೆ. ಆ ಪಿಸ್ಟಲ್ ಇರುವುದರಿಂದ ಅದು ವಶಪಡಿಸಿಕೊಂಡು ಒಂದು ಆರ್ಮ್ಸ್ ಆಕ್ಟ್ ಅನ್ನು ಸಹ ಒಂದು ಪ್ರಕರಣ ಪುಲ್ವಾಮ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗುತ್ತದೆ. ಇದಾದ ನಂತರ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ಮಾಡ್ತಾ ಇರುವಾಗ ಮೇನ್ ಆರೋಪಿ ಅಕ್ಯೂಸ್ಡ್ ವರ್ಣ ಮೊಹಮ್ಮದ್ ಅಫ್ತಾ ಏರಿಯಾ ಸತ್ತಾ ಸ್ಟೇಷನ್ ಅಲ್ಲಿ ಕುಸಿದು ಬಿದ್ದಾರೆ. ಇಮಿಡಿಯೇಟ್ ಆಗಿ ಪೊಲೀಸ್ ಠಾಣೆ ಪೊಲೀಸ್ ವಾಹನದಲ್ಲಿ ಅವರಿಗೆ ತುಮಕೂರು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗ್ತದೆ. ಬಟ್ ಅಲ್ಲಿ ಹೋದಾಗ ಎಕ್ಸಾಮ್ ಮಾಡಿರುವ ಡಾಕ್ಟರ್ ಅವರು ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದು ನಮ್ಮ ಕಸ್ಟಡಿಯಲ್ಲಿ ಆಗಿರೋದ್ರಿಂದ ಇದು ಫಸ್ಟ್ ಬೆಡ್ ಡೆಡ್ ಪ್ರಕರಣ ಆನರಬಲ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾರ್ಗಸೂಚಿ ನಾವು ಇದರಲ್ಲಿ ಬಹಳಷ್ಟು ಪ್ರೊಸೀಜರ್ಸ್ ಪಾಲನೆ ಮಾಡಬೇಕಾಗುತ್ತದೆ. ಮತ್ತು ಮುಂದಿನ ತನಿಖೆಯನ್ನು ಸಹ ನಾವು ಸಿಐಡಿಗೆ ಹಸ್ತಾಂತರಿಸಬೇಕಾಗುತ್ತದೆ. ಸೊ ಆ ಎಲ್ಲ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾ ಫಸ್ಟ್ ನಮ್ಮ ಸ್ಟೇಷನ್ ನಿಯಮಕ್ಕೂ ಮಾಡಲ್ ಕೇಸ್ ರಿಜಿಸ್ಟರ್ ಮಾಡಲಾಗುತ್ತದೆ. ಮತ್ತು ಹಾಗೆ ಎಸ್ ಎಚ್ ಆರ್ಸಿಗೆ ನಾವು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ನಗರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿ ಹೆಚ್ಚಿನ ತನಿಖೆಗಾಗಿ ಮಧುಗಿರಿ ಡಿವೈಎಸ್ಪಿ ರವರಿಗೆ ವಹಿಸಲಾಗಿದೆ ಎಂದು ತಿಳಿಸಿದರು. ಲಾಕಪ್ ಡೆತ್ ಪ್ರಕರಣದ ಹಿನ್ನೆಲೆಯಲ್ಲಿ ಐಜಿಪಿ ದಯಾನಂದ್ ತುಮಕೂರಿಗೆ ಆಗಮಿಸಿ ಮಾಹಿತಿ ಪಡೆದುಕೊಂಡರು. ತುಮಕೂರು ನಗರ ಠಾಣೆ ಪೊಲೀಸರ ವಶದಲ್ಲಿದ್ದ ಮೊಹಮ್ಮದ್ ಆಫ್ತಿ ಎಂಬ ಯುವಕ ಸಾವನ್ನಪ್ಪಿದ್ದು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕೇಂದ್ರ ವಲಯದ ಐಜಿಪಿ ದಯಾನಂದ್ ತುಮಕೂರಿಗೆ ಆಗಮಿಸಿ ಪರಿಶೀಲಿಸಿದರು. ಐಜಿಪಿ ದಯಾನಂದ್ ರವರು ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿ ರವರೊಂದಿಗೆ ತುಮಕೂರು ನಗರ ಪೊಲೀಸ್ ಠಾಣೆ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೂ ಭೇಟಿ ನೀಡಿದರು. ಆನಂತರ ಚುಳ್ಳಂಬಳ್ಳಿ ಗ್ರಾಮಕ್ಕೆ ಐಜಿಪಿ ರವರು ಭೇಟಿ ನೀಡಿ ಅಲ್ಲಿ ಮೂವರು ಆರೋಪಿಗಳನ್ನು ಥಳಿಸಿದ ಗ್ರಾಮಸ್ಥರ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಪೊಲೀಸರ ವಶದಲ್ಲಿದ್ದು ಸಾವನ್ನಪ್ಪಿದ ಯುವಕ ಮೊಹಮ್ಮದ್ ಅಫ್ತಿ ಬೆಂಗಳೂರಿನ ನಿವಾಸಿಯಾಗಿದ್ದು ಈತ ಕೊಲೆ ಕಳ್ಳತನ ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದನೆಂದು ಹೇಳಲಾಗಿದೆ. ಮಾಜಿ ಸಂಸದ ಜಿಎಸ್ ಬಸವರಾಜು ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಎಂದು ಮುಖಂಡ ಬಿಕೆ ಮಂಜುನಾಥ್ ಆಪಾದಿಸಿದ್ದಾರೆ. ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜರವರು ಮ್ಯಾಚ್ ಫಿಕ್ಸಿಂಗ್ ಮಾಡುವ ಮೂಲಕ ಬಿಜೆಪಿ ಪಕ್ಷವನ್ನ ಹಾಳು ಮಾಡುತ್ತಿದ್ದಾರೆಂದು ಶಿರಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ವಾಂಛಿತ ಬಿಕೆ ಮಂಜುನಾಥ್ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ರವರು ಸಿರಾ ಕ್ಷೇತ್ರ ಸೇರಿದಂತೆ ಮಾಧುಗಿರಿ, ಕೊರಟಗೆರೆ, ಪಾವಗಾಡ ಈ ಕ್ಷೇತ್ರಗಳಲ್ಲಿ ಸಮರ್ಥರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸದೆ ಬೇರೆ ಪಕ್ಷದವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸೋಲುವ ಅಭ್ಯರ್ಥಿಗಳಿಗೆ ಬಸವರಾಜ್ ರವರು ಬಿಫಾರಂ ಕೊಡಿಸಿದ್ದಾರೆಂದು ದೂರಿದರು.
ಸಿರಾ ಕ್ಷೇತ್ರದಿಂದ ನನಗೆ ಬಿಫಾರಂ ಕೈ ತಪ್ಪಲು ಬಸವರಾಜ್ ರವರೇ ನೇರ ಹೊಣೆಯಾಗಿದ್ದು, ಟಿಕೆಟ್ಗಾಗಿ ಅವರು ನಡೆಸಿರುವ ಹಗರಣವನ್ನ ಸದ್ಯದಲ್ಲಿಯೇ ಬಹಿರಂಗ ಪಡಿಸುವುದಾಗಿ ಮಾಂಜುನಾಥ್ ವ್ಯಕ್ತಪಡಿಸಿದರು. ಸಿರಾ ಕ್ಷೇತ್ರದಿಂದ ನನಗೆ ಸುಲಭವಾಗಿ ದೊರೆಯುತ್ತಿದ್ದ ಬಿಫಾರಂ ಅನ್ನ ಸಿಗದಂತೆ ತಮ್ಮ ಕೈಚಳಕ ತೋರಿಸಿದ್ದಾರೆ. ಬಿಫಾರಂಗಾಗಿ ಪಕ್ಷದ ರಾಜ್ಯಾಧ್ಯಕ್ಷರ ಬಳಿ ಸಾಕಷ್ಟು ಬಾರಿ ಅಲೆದರೂ ಅಲ್ಲಿಂದ ಸಮರ್ಪಕ ಮಾಹಿತಿ ಸಿಗದಿದ್ದರಿಂದ ಬೇಸತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಬಾರದೆಂದು ತೀರ್ಮಾನ ಕೈಗೊಂಡೆ ಎಂದು ಬಿಕೆ ಮಂಜುನಾಥ್ ತಮ್ಮ ನೋವನ್ನ ಪತ್ರಕರ್ತರ ಮುಂದೆ ತೋಡಿಕೊಂಡರು. ಮಾಜಿ ಸಂಸದರು ನನಗೆ ನೀಡಿದಂತೆ ಟಿಕೆಟ್ ಬಯಸದ ಡಾಕ್ಟರ್ ಹುಲಿನಾಯ್ಕರ್ಗೆ ಮಾದಿಗಿರಿಗೆ ಟಿಕೆಟ್ ನೀಡುವ ಮೂಲಕ ಕುರುಬ ಸಮುದಾಯಕ್ಕೆ ಅವಮಾನ ಮಾಡಿದರೆಂದು ನೇರವಾಗಿಯೇ ಛೇಡಿಸಿದರು. ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ ನನ್ನಂತಹ ಮುಖಂಡರಿಗೆ ಅನ್ಯಾಯ ಮಾಡಿದರೆಂದು ಹೇಳಿದರು. ಬಸವರಾಜ್ ಇಲ್ಲ ಇಲ್ಲ ಜಿಲ್ಲಾಧ್ಯಕ್ಷ ಅಲ್ಲ, ಬಸವರಾಜ್ ಜಿಲ್ಲಾಧ್ಯಕ್ಷರ ಪಾಪ ನಾವು ಆಪಾದನೆ ಮಾಡಕ್ ತಯಾರಿಲ್ಲ. ಹಾ, ಟಿಕೆಟ್ ಲಾಬಿ ಮಾಡಿದ್ರೆ ಜಿ ಎಸ್ ಬಸವರಾಜ್ ಎಲ್ಲ ವ್ಯಾಪಾರ ಮಾಡೋದೇ ಈ ಜಿಲ್ಲೆಗೆ ಪಾಠ ಹಾಳು ಮಾಡಿದ್ದು ಅವರೇನು ವ್ಯಾಪಾರ ಇವರೇ ಮಾಡಿರೋದು. ಮತ್ತೆ ಟಿಕೆಟ್ ಯಾಕೆ ಕೊಡಿಸಲ್ಲ? ಸಿ ಎಂ ನಾರಾಜಿಗೆ ಕರ್ಕೊಂಬಂದ್ರೆ ಅವರೇ ತಾನೆ ಕರ್ಕೊಂಬಂದಿದ್ದಾರೆ. ಅದು ಹೇಳಲ್ಲ, ಅದು ಆಮೇಲೆ ಹೇಳ್ತೀನಿ, ಈಗ ಹೇಳಲ್ಲ ನಾನು. ಹೌದು, ನಿರ್ಲಕ್ಷ್ಯ ಹೋಗಬೇಡ. ಹೌದು ಹೌದು, ಸರ್. ಈಗ ಒಂದು ಕ್ಷೇತ್ರ ನಮ್ದಂತು, ನಮ್ಮ ನಾಲ್ಕು ಕ್ಷೇತ್ರ ಹೇಳಿದ್ನಲ್ಲ, ನಾಲ್ಕು ಕ್ಷೇತ್ರದಲ್ಲಿ ಮೊದಲಿಗಿಲ್ಲ ಹಂಗೆ ಮಾಡ್ಕೊಂಬಂದ್ರು ನಮ್ಮ ಅವ್ರ ಹತ್ರ ಕ್ಯಾಂಡಿಡೇಟ್ ಡೀಲ್ ಆಗಿಲ್ಲ. ಕೆಲವು ಕ್ಷೇತ್ರದಲ್ಲಿ ಬೇರೆ ಕ್ಯಾಂಡಿಡೇಟ್, ಬೇರೆ ಪಕ್ಷದ ಕ್ಯಾಂಡಿಡೇಟ್ ಡೀಲ್ ಆಗಿದ್ದಾರೆ. ನಾನು ನಿನಗೆ ಫೇವರ್ ಮಾಡ್ತೀನಿ, ನಾನು ಇವನಿಗೆ ಕೊಡಿಸ್ತೀನಿ, ಯಾರಿಗೆ ಇನ್ನೊಬ್ಬನಿಗೆ ಟಿಕೆಟ್ ಕೊಡಿಸ್ತೀನಿ, ನೀನು ಗೆಲ್ಲುತ್ತೀಯ ಅಂತ ಡೇಲ್ ಆಗಿ. ಇಲ್ಲ ಇಲ್ಲ, ನಾಲ್ಕು ಮಾತು ನಾನು ಸುಮ್ಮನೆ, ನಾನು ಇಲ್ಲದೆಲ್ಲ ಅಪಾಸ್ ಮಾಡಕ್ ತಯಾರಿಲ್ಲ, ಸತ್ಯ ಹೇಳೋದು ನಾನು. ವ್ಯವಹಾರ ಆಗಿದೆ ಅಷ್ಟು. ಹೌದೌದು ಸರ್, ಅದು ಸರ್ ಅದನ್ನು ಅದ್ರ ಬಗ್ಗೆ ನಾನು ಹೇಳಲ್ಲ. ಸಿರಾ, ಕೊರಟಗೆರೆ, ಮಧುಗಿರಿ, ಪಾವಗಡ. ಇಲ್ಲ, ನಮ್ಮ ದುಡ್ಡಿಂದ ಹೇಳಲ್ಲ, ದುಡ್ಡಿಂದ ಗೊತ್ತಿಲ್ಲ. ಅವ್ರೇ ಹೇಳ್ತಾರೆ, ದುಡ್ಡು ಕೊಟ್ಟಾರೆ ಹೇಳ್ತಾರೆ, ಒಂದು ಎಳೆಸ ತಡೀರಿ, ದುಡ್ಡು ಕೊಟ್ಟಾರೆ ಹೇಳ್ತಾರೆ ನಿಮಗೆ. ಇಲ್ಲ, ಅದಿಲ್ಲ ಸರ್, ಮಾಹಿತಿ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ ಸರ್. ಅದು ಇಲ್ಲದೆಲ್ಲ ಸುಳ್ಳು ಹೇಳಬಾರ್ದು, ಮಾಹಿತಿ ಇಲ್ಲ. ಇಲ್ಲ ಸರ್, ಇಲ್ಲ, ಮಾಹಿತಿ ಇಲ್ಲ. ಅವರೆಲ್ಲ ಸರ್, ಅವರೆಲ್ಲ ಸೋಲಾರ, ಅವರೆಲ್ಲ ಗೆಳೆಯರು ಯಾರಲ್ಲ. ಹಾ, ಅವರೆಲ್ಲ ಸೋಲಾರನೇ, ಅವ್ರು ಯಾರು ಗೆಳೆಯರಲ್ಲ. ಯಾಕಂದ್ರೆ ಇನ್ನೊಬ್ ಗೆಲ್ಲಬೇಕಲ್ಲ ಅಲ್ಲಿ, ಅಲ್ಲಿ ಯಾರ್ದಾಗ ಮ್ಯಾಚ್ ಪಿಚ್ಚಿಂಗ್ ಮಾಡ್ತಾನೆ, ಎಲ್ಲರ್ದಾಗ ಮಾಡ್ಕೊಂಡ್ರೆ ಸರ್. ಎಲ್ಲ ಹೇಳ್ತೀನಿ, ಈಗ ಟೈಮ್ ಬರ್ ಒಂದು ಅವಕಾಶ, ಒಂದು ವಾರ ಕೊಡಿ ಟೈಮ್, ನಾಲ್ಕು ದಿವಸ. ಈ ಪಾರ್ಟಿ ನಾನು ಈಗಲೂ ಬಿಜೆಪಿ ಕಾರ್ಯಕರ್ತ. ಇಲ್ಲ, ನಾನು ಹೋಗಲ್ಲ, ಕ್ಯಾನಸ್ಗೆ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ. ಮನ್ ಹಾ, ಇಲ್ಲ, ಮನೆಗೆ ಇರ್ತೀನಿ ನಾನು. ಯಾರು ಹೋಗಲ್ಲ ನಮ್ಮ ಸ್ಥಿರದಲ್ಲಿ, ಯಾರು ಹೋಗಲ್ಲ. ಕೆಲವು ಜನ ಹೋಗ್ತಾರೆ, ಕೆಲವು ಜನ ಹೋಗಲ್ಲ. ಮಾಜಿ ನಗರಸಭಾ ಸದಸ್ಯ ಲಕ್ಷ್ಮೀ ನರಸಿಂಹರಾಜ್, ಕುಮಾರಸ್ವಾಮಿ, ರಘುರಾಮ್ ಮಾದಿತರರು ಪಾಲ್ಗೊಂಡಿದ್ರು. ದೇವನಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗಳ ವಿಚಾರವಾಗಿ ರಾಜಕೀಯ ಹೈಡ್ರಾಮಾ ನಡೆಯಿತು. ನಿಸರ್ಗ ನಾರಾಯಣಸ್ವಾಮಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರ ಅಧಿಕೃತ ಅಭ್ಯರ್ಥಿಯಾಗಿ ನಿಸರ್ಗ ನಾರಾಯಣಸ್ವಾಮಿ ನಾಮಪತ್ರ ಸಲ್ಲಿಕೆಗೆ ಹೈಕಮಾಂಡ್ ಆದೇಶದ ಹೈಡ್ರಾಮಾ ತಾಲೂಕಿನಲ್ಲಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಜೆಡಿಎಸ್ನ ಜಿದ್ದಾಜಿದ್ದಿ ತೆರೆ ಬಿದ್ದಂತಾಗಲಿದೆ. ಹಾಲಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಅವರಿಗೆ ಟಿಕೆಟ್ ಘೋಷಣೆ ಹೈಕಮಾಂಡ್ ಮಾಡಲಾಗಿತ್ತು. ತದನಂತರ ಪಿಳ್ಳಮುನಿ ಶಾಮಪ್ಪ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ನಾಮಪತ್ರವೂ ಸಹ ಸಲ್ಲಿಸಲಾಗಿತ್ತು, ಪ್ರಚಾರವನ್ನ ಮಾಡಿದ್ರು. ನಾಮಪತ್ರ ಸಲ್ಲಿಸುವ ದಿನವಾದ ಇಂದು ಹೈಡ್ರಾಮಾ ನಡೆಯಿತು. ಹೈಕಮಾಂಡ್ ನಿರ್ಧಾರದಿಂದ ನಿಸರ್ಗ ನಾರಾಯಣಸ್ವಾಮಿ ರವರಿಗೆ ಸಿಫಾರಂ ನೀಡಿ ನಾಮಪತ್ರ ಸಲ್ಲಿಸಲು ಸೂಚಿಸಿದಾಗ ನಾಮಪತ್ರವನ್ನ ಇಂದು ತಾಲೂಕು ಕಚೇರಿಯಲ್ಲಿ ಸಲ್ಲಿಸಿದ್ರು. ಹಾಲಿ ಶಾಸಕ ಪಿಳ್ಳಮುನಿ ಶಾಮಪ್ಪ ರವರಿಗೆ ಹೈಕಮಾಂಡ್ ಆದೇಶದಿಂದ ಮುಖಭಂಗವಾಗಿದೆ. ಜೆಡಿಎಸ್ ಅಭ್ಯರ್ಥಿಯಾಗಿ ನಿಸರ್ಗ ನಾರಾಯಣಸ್ವಾಮಿ ಚುನಾವಣಾಧಿಕಾರಿ ಮಾಂಜುನಾಥ್ ರವರಿಗೆ ದೇವನಹಳ್ಳಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು.
ದೇವನಹಳ್ಳಿ ಪಟ್ಟಣದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಸಾವಿರಾರು ಬೆಂಬಲಿಗರಿಂದ ಜೈಕಾರ ಕೂಗುತ್ತಾ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡುತ್ತಾ, ಇಡೀ ದೇವನಹಳ್ಳಿ ತಾಲೂಕಿನಲ್ಲಿರುವ 2,20,000 ಜನ ಅಭಿಮಾನಿ ದೇವರುಗಳು ಇವತ್ತು ನಾನು ನಾಮಪತ್ರ ಸಲ್ಲಿಸಲು ಬಂದೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿರುವ ಹಿರಿಯ ಮುಖಂಡರು ಎಲ್ಲ ಸೇರಿ ನಿಸರ್ಗ ನಾರಾಯಣಸ್ವಾಮಿ ಈ ತಾಲೂಕಿನಲ್ಲಿ ಕೆಲಸ ಮಾಡಲು ಅವಶ್ಯಕತೆ ಇದೆ ಎಂದರು. ದೇವಸ್ಥಾನಗಳ ಅಭಿವೃದ್ಧಿ, ನೀರ ದಲಿತರ ಬಡವರ ಮತ್ತು ಆರೋಗ್ಯದ ಬಗ್ಗೆ, ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಅಥವಾ ಇನ್ನೊಂದು ವಿದ್ಯಾವಂತ ಮಕ್ಕಳಿಗೆ ಫೀಸು ಇತರ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನನ್ನ ಕೈಹಿಡಿತದೆ. ಅದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು, ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ರೈತರು, ಎಲ್ಲ ಬಡವರು, ಎಲ್ಲರ ಕಷ್ಟದಲ್ಲಿದ್ದಾರೆ. ಅವರಿಗೆ ನನ್ನದೇ ಆದಂತ ಕೊಡುಗೆ ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ನನ್ನ ದೇವನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ 20,000 ಜನರು ನನ್ನ ಓಟ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ತಾವು ಶಾಸಕರಾದರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ 26 ಕೆರೆಗಳಿಗೆ ನೀರು ತುಂಬಿಸಲು ಆದ್ಯತೆ ನೀಡುವುದಾಗಿ ಬಿಜೆಪಿ ಅಭ್ಯರ್ಥಿ ಜೆಸಿ ಮಾಧುಸ್ವಾಮಿ ಹೇಳಿದರು. ಚುನಾವಣೆಯಲ್ಲಿ ನನ್ನ ಆಯ್ಕೆಯಾದರೆ ತಾಲೂಕಿನ 26 ಕೆರೆಗಳಿಗೆ ನೀರು ಹರಿಸುವುದೇ ನನ್ನ ಮೊದಲ ಆದ್ಯತೆ ಎಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜೆಸಿ ಮಾಧುಸ್ವಾಮಿ ಹೇಳಿದರು. ಚಿಕ್ಕನಾಯಕನ ಹಳ್ಳಿಯ ಹಳೆಯೂರು ಆಂಜನೇಯ ಸ್ವಾಮಿ, ಪ್ರಸನ್ನ ರಾಮೇಶ್ವರ, ಗ್ರಾಮದೇವತೆ ಎಲ್ಲಮ್ಮ ದೇವಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ನಂತರ ತಾತಯ್ಯನ ಗೋರಿ ಮಸೀದಿಯಲ್ಲಿ ಭೇಟಿ ನೀಡಿ ತಮ್ಮ ಸಹಸ್ರಾರು ಬಿಜೆಪಿ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಹೇಮಾವತಿ ಕಾಮಗಾರಿಗಾಗಿ ರೈತರಿಂದ ಭೂಸ್ವಾಧೀನ ಪಡಿಸಿಕೊಂಡು ಪರಿಹಾರ ಕೊಡಿಸಿ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ಹರಿಸುತ್ತೇನೆ. ಜನತೆ ನನ್ನಿಂದ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅವರ ನಿರೀಕ್ಷೆಯನ್ನು ಹುಸಿಗೊಳಿಸುವುದಿಲ್ಲ. ರಾಷ್ಟೀಯ ಪಕ್ಷವಾದ ಬಿಜೆಪಿ ನನ್ನನ್ನು ಗುರುತಿಸಿ ಪಕ್ಷದ ಟಿಕೆಟ್ ನೀಡಿದೆ. ನರೇಂದ್ರ ಮೋದಿ ಹಾಗೂ ಬಿಎಸ್ ಯಡಿಯೂರಪ್ಪನವರ ಶಕ್ತಿಯ ಜೊತೆಗೆ ಸಾವಿರಾರು ಜನತೆ ನನ್ನನ್ನು ನಂಬಿದ್ದಾರೆ. ಅವರ ನಂಬಿಕೆ ಹುಸಿಗೊಳಿಸದಂತೆ ಕೆಲಸ ಮಾಡುತ್ತೇನೆ ಎಂದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹಾಗೂ ಹುಳಿಯಾರು ಪಟ್ಟಣದಲ್ಲಿನ ಸಮಸ್ಯೆ ಬಗೆಹರಿಸಿ ಸ್ವಚ್ಛತೆಗೆ ಆದ್ಯತೆ ನೀಡುತ್ತೇನೆ. ನಾನು ಶಾಸಕನಾದ ಸಂದರ್ಭದಲ್ಲಿ ಆದ ರಸ್ತೆಗಳು ಈಗಾಗಲೇ ಹಾಳಾಗಿವೆ. ಆ ರಸ್ತೆಗಳ ಜೊತೆಗೆ ಹೊಸ ರಸ್ತೆಗಳತ್ತ ಗಮನ ಹರಿಸುತ್ತೇನೆ. ತಾಲೂಕು ಕಚೇರಿಯಲ್ಲಿ ಆಡಳಿತ ವ್ಯವಸ್ಥೆ ಜಿಡ್ಡು ಹಿಡಿದಿದೆ. ತಿದ್ದುಪಡಿ ಮಾಡಲು 6 ತಿಂಗಳು ಕಾಯಬೇಕಾದ ಪರಿಸ್ಥಿತಿ. ಈ ಸಮಸ್ಯೆ ಪರಿಹರಿಸುವ ಜೊತೆಗೆ ನ್ಯಾಯಯುತವಾಗಿ ಸಾಗುವಳಿ ಮಾಡುವಂತಹವರಿಗೆ ಬಗರ್ಹುಕುಂ ಚೀಟಿ ನೀಡುವುದು, ಚಿಕ್ಕನಾಯಕನಹಳ್ಳಿ ಯುಜಿಟಿ ವ್ಯವಸ್ಥೆ ತಂದು ಮಾದರಿ ಪಟ್ಟಣ ಮಾಡುವಂತಹ ಹಲವಾರು ಕಾರ್ಯಕ್ರಮಗಳ ಪಟ್ಟಿಯಿದೆ ಎಂದು ಹೇಳಿದರು. ನಾಮಪತ್ರ ಸಲ್ಲಿಕೆ ವೇಳೆ ಮಾಧುಸ್ವಾಮಿಯವರ ಪತ್ನಿ ತ್ರಿವೇಣಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ಆರ್ ಶ್ರೀಧರ್, ಕಾರ್ಯದರ್ಶಿ ನಿರಂಜನ್ ಮೂರ್ತಿ, ಪುರಸಭಾ ಸದಸ್ಯ ರಂಗಸ್ವಾಮಿಯ ಮಾದಿತರರು ಉಪಸ್ಥಿತರಿದ್ದರು. ತುಮಕೂರು ನಗರ ಕ್ಷೇತ್ರಕ್ಕೆ ಎಂಇಪಿ ಪಕ್ಷದ ಅಭ್ಯರ್ಥಿ ನಿಸಾರ್ ಅಹಮದ್ ತಮ್ಮನ್ನು ಆಯ್ಕೆ ಮಾಡುವಂತೆ ಮತದಾರರಿಗೆ ಮನವಿ ಮಾಡಿದರು. ತುಮಕೂರು ನಗರದ ಸ್ಥಳೀಯ ನಿವಾಸಿಯಾದ ನನಗೆ ಜನರ ಸಂಪೂರ್ಣ ಬೆಂಬಲ ದೊರೆಯುತ್ತಿದೆ ಎಂದು ನಗರ ಎಂಇಪಿ ಅಭ್ಯರ್ಥಿ ನಿಸಾರ್ ಅಹಮದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿಸಾರ್ ಅಹಮದ್, ನಾನು ತುಮಕೂರಿನಲ್ಲಿ ಹುಟ್ಟಿ ಬೆಳೆದಿದ್ದು, ಆದರೆ ನಗರ ಮಾತ್ರ ಯಾವುದೇ ಅಭಿವೃದ್ಧಿ ಹೊಂದದೆ ಯಥಾಸ್ಥಿತಿಯಲ್ಲೇ ಇದೆ ಎಂದು ಹೇಳಿದರು. ಕಳೆದ 15 ವರ್ಷಗಳಿಂದ ಸಮಾಜ ಸೇವೆ ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದು, ಈ ಚುನಾವಣೆಯಲ್ಲಿ ಎಂಇಪಿ ರವರು ಟಿಕೆಟ್ ನೀಡಿದ್ದು ಚುನಾವಣಾ ಪ್ರಚಾರ ಆರಂಭಿಸುವುದಾಗಿ ತಿಳಿಸಿ ತಾವು ಸಲ್ಲಿಸಿದ ನಾಮಪತ್ರ ಅಂಗೀಕಾರವಾಗಿದೆ ಎಂದರು. ಎಂಇಪಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಡಾ ಎಂಕೆ ಪಾಷಾ ರವರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದು, ನನ್ನ ಸ್ವಂತ ಸ್ಥಳ ಚಿಕ್ಕನಾಯಕನಹಳ್ಳಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವುದೇ ನನ್ನ ಮುಖ್ಯ ಗುರಿ ಎಂದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಹಲವಾರು ಶಾಸಕರುಗಳು ಅಧಿಕಾರ ಮಾಡಿದರೂ ಸಹ ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ ಎಂದರು. ಕ್ಷೇತ್ರದ ಯಾವುದೇ ಭಾಗಕ್ಕೆ ಹೋದರೂ ರಸ್ತೆ ಸಮರ್ಪಕವಾಗಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಹೈಟೆಕ್ ಆಸ್ಪತ್ರೆ ಇಲ್ಲವೆಂದು ಡಾ ಪಾಷಾರ್ ಅವರು ತಿಳಿಸಿದರು. ಯಾವುದೇ ರೀತಿಯ ಎಂಎಲ್ಎಗಳಾಗಿರ್ಬಹುದು, ಎಂಪಿಗಳಾಗಿರ್ಬಹುದು, ಎಲೆಕ್ಷನ್ಸ್ ಬಂದಾಗ ಎಲ್ಲರಿಗೂ ನಾವು ಸಾಥ್ ಕೊಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ, ಒಂದು ಒಳ್ಳೆ ಅಭ್ಯರ್ಥಿ ನಮ್ಮ ತುಮಕೂರು ನಗರಕ್ಕೆ ಆಯ್ಕೆಯಾಗಿ ಬಂದು ನಮ್ಮ ತುಮಕೂರನ್ನು ಒಳ್ಳೆ ಸೇವೆ ಮಾಡಲಿ, ತುಮಕೂರಿಗೆ ಬಾಳುವಂತ ಜನರ ಬಗ್ಗೆ ಕಾಳಜಿ ತೋರಿಸಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬೆಂಬಲಿಸಿದ್ವಿ. ನಾವು ಯಾವ ರೀತಿ ಯೋಚನೆ ಮಾಡಿದ್ವೋ ಆ ರೀತಿ ನಮಗೆ ಇನ್ನೂವರೆಗೂ ಯಾವುದೇ ಅಭ್ಯರ್ಥಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಸತಿ
2018 ಚುನಾವಣೆಗೆ ನಾನೇ ಖುದ್ದಾಗಿ ನಿರ್ಧರಿಸ್ತ. ನಾನು ತುಮಕೂರಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಬಡ ಕುಟುಂಬದಿಂದ ನಾನು ಹುಟ್ಟಿರಬಹುದು, ಬೆಳೆದಿರ್ಬೋದು, ಬಟ್ ನನಗೆ ಜನ ಬೆಂಬಲ ಇದೆ. ಜನರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸಿದ್ದೀವಿ, ಹಗಲು ರಾತ್ರಿ ದುಡಿದಿದ್ದೀವಿ ಜನರಿಗಾಗಿ ಅಂತ ಹೇಳ್ತಾ ನಾನು ಎಲ್ಲ ರೀತಿ ಯೋಚನೆ ಮಾಡಿ ಕೊನೆಗೆ ಕಾಂಗ್ರೆಸ್ ಪಕ್ಷದಿಂದನೂ ಹೋಗಿ ಟಿಕೆಟನ್ನು ಕೇಳಿದ್ದೆ. ಅಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ಅದಾದ ನಂತರ ಎಂ ಇ ಪಿ ಪಕ್ಷದಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ನವೀರಾ ಶೇಖ್ ಅವರಿಗೆ ಭೇಟಿ ಮಾಡಿ, ನ್ಯಾಷನಲ್ ಪ್ರೆಸಿಡೆಂಟ್ ಅವರಿಗೆ ನಾನು ಅವ್ರಿಗೆ ಭೇಟಿ ಮಾಡಿ ನಮ್ಮ ತುಮಕೂರು ನಗರ ಬಗ್ಗೆ ಹೇಳಿದೆ. ಯಾಕಂತ ಹೇಳಿದ್ರೆ ಮೇಡಮ್ ಅವರ ಥಾಟ್ಸ್, ಮೇಡಮ್ ಅವರ ಆಲೋಚನೆಗಳು ನಾನು ಸಾಕಷ್ಟು ಓದ್ಕೊಂಡೆ, ನೋಡ್ಕೊಂಡೆ, ತಿಳ್ಕೊಂಡೆ. ಅದಾದ್ಮೇಲೆ ನಾನು ಹೋಗ್ಬಿಟ್ಟು ಅವ್ರಿಗೆ ಮಾತಾಡಿ ನಾನು ಹೇಳಿದೆ, ನಮ್ಮ ತುಮಕೂರು ನಗರಕ್ಕೆ ನನಗೆ ಟಿಕೆಟ್ ಕೊಡಿ, ನಾನು ಗೆದ್ದು ಬಂದಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಒಂದು ಒಳ್ಳೆ ಇದರಿಂದ ನಿಮ್ಮೆಲ್ಲರ ನಮ್ಮ ತುಮಕೂರು ನಗರದ ಜನರ ಬಡ ಜನರ ನಂಬಿಕೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜನತೆ ಆಡಳಿತ ವ್ಯವಸ್ಥೆಯಿಂದ ಬೇಸತ್ತಿದ್ದು ಈ ಬಾರಿ ತಮ್ಮ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆಂದು ಹೇಳಿದರು. ಎಂಇಪಿಯ ಇಮ್ರಾನ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಏರ್ಪಡಿಸಿದ್ದ ಕುಸ್ತಿ ಪಂದ್ಯಾವಳಿಯಲ್ಲಿ ಸ್ಪರ್ಧಿ ತುಮಕೂರಿನ ಮಹೇಶ್ ಗಮನಾರ್ಹ ಪ್ರದರ್ಶನ ನೀಡಿದರು. ಬೆಂಗಳೂರಿನಲ್ಲಿ ಚಾಲುಕ್ಯ ಡಾ ರಾಜ್ಕುಮಾರ್ ಟ್ರಸ್ಟ್ ಆಯೋಜಿಸಿದ ಕುಸ್ತಿ ಪಂದ್ಯಾವಳಿಯಲ್ಲಿ ತುಮಕೂರು ಬಿಆರ್ ಮಹೇಶ್ ಸ್ಪರ್ಧಿಯಾಗಿ ಪಾಲ್ಗೊಂಡು ಗಮನಾರ್ಹ ಪ್ರದರ್ಶನ ನೀಡಿದರು. ಡಾ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಟ್ರಸ್ಟ್ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಿತ್ತು. ರಾಜ್ಯದ ವಿವಿಧೆಡೆಗಳಿಂದ ಪೈಲ್ವಾನ್ ಅವರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು. ತುಮಕೂರಿನ ಬಿಆರ್ ಮಹೇಶ್ ಅಖಾಡದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದರು. ಕಣ್ಮರೆಯಾಗುತ್ತಿರುವ ದೇಸಿ ಕ್ರೀಡೆ ಕುಸ್ತಿಯನ್ನ ಇಂದಿನ ತಲೆಮಾರಿಗೆ ಪರಿಚಯಿಸಿ ಅವರಲ್ಲಿ ಆಸಕ್ತಿ ಮೂಡಿಸಲು ಡಾ ರಾಜ್ಕುಮಾರ್ ಟ್ರಸ್ಟ್ ಬೆಂಗಳೂರಿನ ಕುರುಬರ ಹಳ್ಳಿಯಲ್ಲಿ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಿತು. ದೇವನಹಳ್ಳಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಗೇಶ್ ಉಮೇದುವಾರಿಕೆ ಸಲ್ಲಿಸಿದರು. ದೇವನಹಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರ ಅಧಿಕೃತ ಅಭ್ಯರ್ಥಿಯಾಗಿ ಕೆ ನಾಗೇಶ್ ಬಿಜೆಪಿ ಪಕ್ಷದ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿ ಬಿಜೆಪಿ ಪಕ್ಷದಿಂದ ಬಿಜೆಪಿ ಕೆ ನಾಗೇಶ್ ರವರು ಕುಟುಂಬದವರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ಚೌಡೇಶ್ವರಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಅಪಾರ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರು ಭಾಗವಹಿಸಿ ಮೆರವಣಿಗೆ ಮುಖಾಂತರ ಬಿಜೆಪಿ ಪರವಾಗಿ ಜೈಕಾರ ಕೂಗುತ್ತಾ ತಾಲೂಕು ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿ ಮಂಜುನಾಥ್ ರವರಿಗೆ ನಾಮಪತ್ರ ಸಲ್ಲಿಸಿದರು. ಇದೇ ಸಮಯದಲ್ಲಿ ಬಿಜೆಪಿ ಮುಖಂಡರಾದ ಎಂ ವಿ ನಾರಾಯಣಸ್ವಾಮಿ, ನಾಗರಾಜ್ ಗೌಡ, ಕನಕರಾಜು, ರಾಮಕೃಷ್ಣ ಹೆಗಡೆ, ರಾಮು ಭಗವಾನ್ ಹಾಗೂ ಬಿಜೆಪಿ ಅಭಿಮಾನಿಗಳು ಹಾಜರಿದ್ದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ನಾಮಪತ್ರಗಳು ತಿರಸ್ಕೃತಗೊಂಡವು. 11 ಅಭ್ಯರ್ಥಿಗಳ ನಾಮಪತ್ರಗಳು ಕ್ರಮಬದ್ದವಾಗಿವೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಲ್ಲಿಕೆಯಾದ 13 ಅಭ್ಯರ್ಥಿಗಳ ನಾಮಪತ್ರಗಳಲ್ಲಿ 2 ತಿರಸ್ಕಾರಗೊಂಡಿವೆ. ಉಳಿದ 11 ಅಭ್ಯರ್ಥಿಗಳ ಕ್ರಮಬದ್ದವಾಗಿದೆ. ಈ ತಿಂಗಳ 27 ನಾಮಪತ್ರ ವಾಪಸ್ ಪಡೆಯಲು ಕಡೆ ದಿನವಾಗಿದೆ. ಕಾಂಗ್ರೆಸ್ನ ಡಾ ಪರಮೇಶ್ವರ್, ಜೆಡಿಎಸ್ನ ಸುಧಾಕರ್ ಲಾಲ್, ಬಿಜೆಪಿಯ ವೈಎಚುಚ್ಚಯ್ಯ, ಎಂಇಪಿಯ ಸತ್ಯಪ್ಪ ಹಾಗೂ ಪಕ್ಷೇತರರಾಗಿ ಗಂಗಯ್ಯ ಎನ್ಎಸ್, ನಾಗರಾಜು ಎವಿ, ಡಾ ನಂದಿನಿ ಎಸಿ, ಮೋತಿರಾಜ್ ಪಿಎಂ, ವೆಂಕಟೇಶ್, ಶಾಂತಕುಮಾರ್ ಹಾಗೂ ಶ್ರೀನಿವಾಸ್ ರವರ ನಾಮಪತ್ರಗಳು ಕ್ರಮಬದ್ದವಾಗಿವೆ. ಅಭ್ಯರ್ಥಿಗಳಾಗಿದ್ದ ಬೆಂಗಳೂರಿನ ಆರತಿ ಹಾಗೂ ಕುಣಿಗಲ್ನ ಲಕ್ಷ್ಮೀನಾರಾಯಣ ರವರು ನಿಗದಿತ ಕಾಲದಲ್ಲಿ ಸೂಕ್ತ ದಾಖಲಾತಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಇವರ ನಾಮಪತ್ರಗಳು ತಿರಸ್ಕಾರಗೊಂಡಿವೆ. ದೇವನಹಳ್ಳಿ ಕ್ಷೇತ್ರಕ್ಕೆ ಸಮಾಜ ಸೇವಕ ಸನ್ನಿಧಿ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು.
ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸಮಾಜ ಸೇವಕ ಸನ್ನಿಧಿ ಶ್ರೀನಿವಾಸ್ ದೇವನಹಳ್ಳಿ ಮಿನಿ ವಿಧಾನಸೌಧದಲ್ಲಿ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳಲ್ಲಿ ಗೊಂದಲದ ಗೂಡಾಗಿ ತಾಲೂಕಿನಲ್ಲಿ ಮೂರು ಪಕ್ಷಗಳಲ್ಲಿ ಬಿಫಾರಂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಪಕ್ಷಗಳಲ್ಲಿ ಟಿಕೆಟ್ ವಾಂಛಿತರು ಬಂಡಾಯವಾಗಿ ತಡೆಗಟ್ಟಿ ಸ್ವತಂತ್ರವಾಗಿ ನಾಮಪತ್ರಗಳು ಸಲ್ಲಿಸಿದ್ದಾರೆ. ತಾಲೂಕಿನಲ್ಲಿ ಫೈಟ್ ವಾರ್ ನಡೆಯುತ್ತಿತ್ತು. ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಬಂಡಾಯದ ಭೂತ ಆವರಿಸಿಕೊಂಡಿದೆ. ಇದರ ಪರಿಣಾಮ ತಾಲೂಕಿನಲ್ಲಿ ಬಂಡಾಯವಾಗಿ ನಾಮಪತ್ರ ಸಲ್ಲಿಸಿದವರನ್ನ ಮನವೊಲಿಸಿ ವಾಪಸ್ ಪಡೆದಾಗ ಮಾತ್ರ ಒಂದು ಹಂತಕ್ಕೆ ಬರುವುದು. ಇನ್ನು ನಿಗೂಢವಾಗಿದೆ ದೇವನಹಳ್ಳಿ ತಾಲೂಕಿನ ಚಿತ್ರಣ. ಈ ಚುನಾವಣೆಯಲ್ಲಿ ನಿಖರವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ದೇವನಹಳ್ಳಿ ಪಟ್ಟಣದ ಸಮಾಜ ಸೇವಕ ಸನ್ನಿಧಿ ಶ್ರೀನಿವಾಸ್ ಪೂಜೆ ಸಲ್ಲಿಸಿ ಪ್ರಮುಖ ಬೀದಿಗಳಲ್ಲಿ ಜೈಕಾರ ಕೂಗುತ್ತಾ ತಾಲೂಕು ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿ ಮಂಜುನಾಥ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಕೋಲಾರ ಕ್ಷೇತ್ರಕ್ಕೆ ಜೆಡಿಯು ಅಭ್ಯರ್ಥಿಯಾಗಿ ಸುಧಾಕರ ಗೌಡ ನಾಮಪತ್ರ ಸಲ್ಲಿಸಿದರು. ಕೋಲಾರ ಸಾಮಾನ್ಯ ವಿಧಾನಸಭಾ ಕ್ಷೇತ್ರದಿಂದ ಸಂಯುಕ್ತ ಜನತಾ ದಳದ ಅಭ್ಯರ್ಥಿಯಾಗಿ ಕೆಆರ್ ಸುಧಾಕರ ಗೌಡ ನಾಮಪತ್ರ ಸಲ್ಲಿಸಿದರು. ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲವೆಂದು ಸುಧಾಕರ ಗೌಡ ಸ್ಪಷ್ಟಪಡಿಸಿದರು. ಜೆಡಿಎಸ್ನಿಂದ ಟಿಕೆಟ್ ಬಯಸಿದ್ದು ಅಲ್ಲಿ ಸಿಗದ ಕಾರಣ ಜೆಡಿಯು ಪಕ್ಷದಿಂದ ಸ್ಪರ್ಧಿಸುತ್ತಿರುವುದಾಗಿ ಸುಧಾಕರ ಗೌಡ ಹೇಳಿದರು. ವಿಧಾನಸಭಾ ಕ್ಷೇತ್ರದ ಸಂಯುಕ್ತ ಜನತಾ ದಳದ ಅಭ್ಯರ್ಥಿಯಾಗಿ ನಾನು ಆರ್ ಸುಧಾಕರ ಗೌಡ ನಾನು ನಾಮಪತ್ರ ಸಲ್ಲಿಸಿದ್ದೀನಿ. ಆ ಪಾರ್ಟಿನಲ್ಲಿ ನಾನು ಗುರುತಿಸಿಕೊಂಡು ಮೊದಲಿಂದನೂ ನಾವು ಅದೇ ಪಾರ್ಟಿನಲ್ಲೇ ಉಳ್ಕೊಂಡಿದ್ರಿ. ಕಾರಣಾಂತರಗಳಿಂದ ಜೆಡಿಎಸ್ ಪಾರ್ಟಿಗೆ ಹೋಗಬೇಕಾಗಿತ್ತು. ಇವತ್ತು ಏನು ಇಲ್ಲಿ ಕೋಲಾರ ಡಿಸ್ಟಿಕ್ಕಲ್ಲಿ ನಾಯಕರುಗಳಿದ್ದಾರೋ ಅವರೆಲ್ಲನೂ ಬೈರೇಗೌಡರ ಹೆಸರು ಹೇಳಿಕೊಂಡು ಮುಂದೆ ಬಂದಿರೋರು ಮತ್ತು ಇವತ್ತು ಏನು ನಾಯಕರುಗಳೆಲ್ಲ ಇದ್ದಾರೋ ಅವರೆಲ್ಲರೂ ಸೇರಿಕೊಂಡು ಬೈರೇಗೌಡ್ರನ್ನ ಹೆಸರನ್ನ ಹಿಡಿಬೇಕಾಗಿತ್ತು. ಅವರು ಎಲ್ಲರೂ ಮರ್ತಿದ್ದಾರೆ ಬೈರೇಗೌಡನ, ಅವ್ರ ಸಿದ್ಧಾಂತಗಳು ಮರ್ತಿದ್ದಾರೆ. ಸೊ ಆ ಇದರಲ್ಲಿ ಈ ನಮ್ಮ ಕೋಲಾರ ಡಿಸ್ಟಿಕ್ನಲ್ಲಿ ಮುಂದಿನ ದಿನಗಳಲ್ಲಿ ಸಂಯುಕ್ತ ಜನತಾ ದಳ ಆರು ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥ ಕಾಲ ಶೀಘ್ರದಲ್ಲೇ ಬರ್ತದೆ ಅಂತ ಹೇಳಿಬಿಟ್ಟು ನಾನು ಘಂಟಾಘೋಷವಾಗಿ ಈ ದಿನ ನಾನು ನುಡಿತಾ ಇದ್ದೆ. ಮತ್ತೆ ಇವತ್ತು ನಮ್ಮ ಕೋಲಾರದಲ್ಲಿ ಏನು ಕೋಲಾರ ಕ್ಷೇತ್ರದಲ್ಲಿ ಜೆಡಿಯು ಮತದಾರರಿದ್ದು ಪಕ್ಷಕ್ಕೆ ಸೈದ್ಧಾಂತಿಕ ನೆಲೆಯಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಶಿಧರ್ ನಾಮಪತ್ರ ಸಲ್ಲಿಸಿದರು. ಅರಸೀಕೆರೆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರ್ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಜಿಬಿ ಶಶಿಧರ್ ನಾಮಪತ್ರ ಸಲ್ಲಿಸುವ ಮುನ್ನ ಬಹಿರಂಗ ಸಭೆಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ನೀರಿನ ಸಮಸ್ಯೆಗೆ ನಮ್ಮ ಸರ್ಕಾರ ಒತ್ತುಕೊಟ್ಟು ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಿದರೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅರಸೀಕೆರೆಯಲ್ಲಿ ಪ್ರಮುಖವಾಗಿರುವ ನೀರಿನ ಆಹಾಕಾರಕ್ಕೆ ಪರಿಹಾರ ಶೀಘ್ರ ಸಿಗಲಿದೆ. ಬೇಲೂರು ಮತ್ತು ಅರಸೀಕೆರೆಯ ಅನೇಕ ಕೆರೆಗಳನ್ನು ತುಂಬಿಸಲಾಗುವುದು ಎಂದರು. ಬಹಿರಂಗ ಸಭೆಯ ನಂತರ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ಮತ್ತು ಮುಖಂಡರೊಡನೆ ಬಸವರಾಜೇಂದ್ರ ಶಾಲಾ ಆವರಣದಿಂದ ಹೊರಟು ಹಾಸನ ವೃತ್ತದಲ್ಲಿರುವ ಡಾ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಸಮರ್ಪಿಸಿ ತಾಲೂಕು ಕಚೇರಿಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ದೇವರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಗೊಲ್ಲರಹಳ್ಳಿ ಶಿವಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋಬಾಬು ಹಾಜರಿದ್ದರು. ಶ್ರೀನಿವಾಸಪುರ ಕಾಲೇಜಿನಲ್ಲಿ ಟ್ಯಾಲೆಂಟ್ ಹಂಟ್ ವಿಚಾರವಾಗಿ ಅಂತರ್ ಕಾಲೇಜು ಸ್ಪರ್ಧೆ ಏರ್ಪಾಡಾಗಿತ್ತು. ಶ್ರೀನಿವಾಸಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರದ ವಿಭಾಗದ ವತಿಯಿಂದ ಟ್ಯಾಲೆಂಟ್ ಹಂಟ್ ಎಂಬ ವಿಷಯದ ಕುರಿತು ಅಂತರ ಕಾಲೇಜು ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ತಾಲೂಕಿನ ಸಾಯಿ ವಿಜಯ ಪ್ರಥಮ ದರ್ಜೆ ಕಾಲೇಜು, ಭೈರವೇಶ್ವರ ಡಿಗ್ರಿ ಕಾಲೇಜು, ಜ್ಞಾನಾದ್ರಿ ಪ್ರಥಮ ದರ್ಜೆ ಕಾಲೇಜು, ಸಪ್ತಗಿರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಐಐಬಿಎಂ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆ ನಾಗರಾಜ್ ರವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ವಿವಿಧ ವಿಷಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿವಿಧ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ಕೊಡುವ ಮೂಲಕ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಐ ವಿ ರಾಮಯ್ಯನವರು ವಿದ್ಯಾರ್ಥಿಗಳನ್ನು ಕುರಿತು ಪ್ರಸ್ತುತ ಸಮಾಜದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಎಂಬುದನ್ನು ವಿವರಿಸಿದರು. ಸರ್ಕಾರಿ ಬಾಲಕರ ಕಾಲೇಜು ಕೋಲಾರ ಇಲ್ಲಿನ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಎಸ್ ಮುರಳೀಧರ್ ಅವರು ಮಾತನಾಡಿ, ಶೋಧನಾ ಕಾರ್ಯಕ್ರಮಗಳಿಂದಾಗಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ರೂಪಿಸಲು ಸಾಧ್ಯವಾಗುತ್ತದೆ ಹಾಗೂ ಕಾರ್ಪೊರೇಟರ್ ಸೆಕ್ಟರ್ಗಳ ಉದ್ಯೋಗ ಅವಕಾಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಸಣ್ಣೀರಯ್ಯ, ಪ್ರೊಫೆಸರ್ ಮಂಜುನಾಥ್, ಪ್ರೊಫೆಸರ್ ನಾರಾಯಣ ಸ್ವಾಮಿ, ಪ್ರೊಫೆಸರ್ ಹರೀಶ್ ಕುಮಾರ್, ಪ್ರೊಫೆಸರ್ ಮುನಿರಾಜು, ಪ್ರೊಫೆಸರ್ ಪ್ರಕಾಶ್, ಭೈರವೇಶ್ವರ ಕಾಲೇಜಿನ ಪ್ರೊಫೆಸರ್ ಅರ್ಚನಾ, ಪ್ರೊಫೆಸರ್ ಶೈಲಜಾ ಮೊದಲಾದವರು ಭಾಗವಹಿಸಿದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.